ಚಾನಲ್ ಇವತ್ತಿನ ಬ್ಲಾಗ್ ಏನು ಅಂತಂದ್ರೆ, ಒಂದು ಮದ್ವೆಗಿಂತ ಒಂದು ವಾರದ ಮುಂಚೆದು ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಅದು ನಾನು ಶೇರ್ ಮಾಡಕ್ ಆಗಿರ್ಲಿಲ್ಲ, ಅದನ್ನ ಶೇರ್ ಮಾಡ್ತೀನಿ. ಯಾಕೆ ಅಂತಂದ್ರೆ, ಅದು ನಮ್ಮ ಡ್ಯಾಡಿ ಅಡುಗೆ ಮಾಡಿದ್ದಾರೆ. ಅಂದ್ರೆ ಮನೇಲಿ ಆಸ್ ಯೂಶುವಲ್ ಆಗಿ ನಮ್ಮ ಡ್ಯಾಡಿ ಮಾಡ್ತಾರೆ, ಆ ಥರ ಎಲ್ಲ ಏನು ಇದು ಇಲ್ಲ. ಅಂದ್ರೆ ಏನಂತಾರೆ, ಅಯ್ಯೋ ಏನನ್ಕೊಂತಾರೇನೋ, ಹೆಣ್ಮಕ್ಳು ಅಷ್ಟೇ ಅಡುಗೆ ಮಾಡಬೇಕು, ಗಂಡ್ಮಕ್ಳು ಮಾಡಬಾರ್ದು, ಆ ಥರ ಇಲ್ಲ. ನಮ್ಮ ಡ್ಯಾಡಿನೂ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾ ಇರಲಿಲ್ಲ, ಈಗ ಸ್ವಲ್ಪ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದಮೇಲಿಂದ ಈಗ ಸ್ವಲ್ಪ ಮಮ್ಮಿಗೂ ಹೆಲ್ಪ್ ಮಾಡ್ತಾರೆ. ಹಾಗೆ ನಮ್ಮನೆಗೂ ಒಂದು ಬಂದಿದ್ದಾಗೆ ನಾನು ಡೈಲಿ ಮಾಡಿ ಮಾಡಿ ನನಗೂ ಬೇಜಾರಾಗ್ಬಿಟ್ಟಿತ್ತು. ಅಪ್ಪ ಯಾ ಏನಪ್ಪ ಇದು ಇಷ್ಟು ಬೇಜಾರು, ಇವತ್ತು ಏನಪ್ಪ ಅಡುಗೆ ಮಾಡಿ ಅಂತೇಳಿ ಅಂತಿದ್ದಂಗೆ ಕರೆಕ್ಟ್ ಅದೇ ಟೈಮಿಗೆ ಡ್ಯಾಡಿ ಬಂದರು. ಡ್ಯಾಡಿ ಬಂದ ತಕ್ಷಣ, ನೀನು ಬಂದಿದೆಯಲ್ಲ ಬಾ ಡ್ಯಾಡಿ ಬಾ ಅಂತೇಳಿ, ಚಿಕನ್ ಮಾಡು ಇವತ್ತು, ಒಂದು ಸ್ವಲ್ಪ ಗ್ರೇವಿ ಮಾಡು, ಚಿಕನ್ ಗ್ರೇವಿ ಒಂದು, ಮತ್ತು ಬಿರಿಯಾನಿ ಮಾಡ್ಕೊಡ್ತೀಯಾ ಅಂತಂದೆ. ಹಾಂ ಮಾಡ್ಕೊಡ್ತೀನಿ, ಅದರಲ್ಲೇನು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಚಿಕನ್ ಎಲ್ಲ ತಂದುಬಿಟ್ಟು ಡ್ಯಾಡಿನೇ ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಮಾಡಿದ್ದಾರೆ. ಅದು ಡ್ಯಾಡಿ ಸ್ಟೈಲ್ ಮಾಡಿದ್ದಾರೆ, ಬಟ್ ತುಂಬ ಚೆನ್ನಾಗಿತ್ತು. ನಮ್ಮ ಡ್ಯಾಡಿ ಒಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾರೆ. ನನಗೂ ಸ್ವಲ್ಪ, ನಮ್ಮನೇಲಿ ಎಲ್ಲರೂ ಸ್ಪೈಸಿ ತಿಂತಾರೆ, ನನಗೂ ಸ್ವಲ್ಪ ಸ್ಪೈಸಿ ಅಂದ್ರೇ ಇಷ್ಟ. ಈಗ ನಾನ್ ವೆಜ್ ಅಂತಂದರೆ ಸ್ವಲ್ಪ ಸ್ಪೈಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ, ಮಾಮೂಲಾಗಿ ತಿಂದರೆ ಅಷ್ಟು ಟೇಸ್ಟ್ ಅನಿಸಲ್ಲ. ನಾನ್ ವೆಜ್ ತಿಂತಾ ಇದ್ರೆ ಕಣ್ಣಲ್ಲೂ ಮೂಗಲ್ಲೂ ಎಲ್ಲ ಬರ್ತಾ ಇರಬೇಕು, ಹಾಗಿದ್ರೆ ಮಾತ್ರನೇ ನಾನ್ ವೆಜ್ ತಿನ್ನಂಗೆ ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಮ್ಮ ಲಕ್ಕಿ ಅಂತ ಫುಲ್ಲು ನಿದ್ದೆ ಹೊಡಿತಾ ಇದ್ದಾಳೆ. ಈ ವಿಡಿಯೋನ ನೋಡ್ಕೊಂಬನ್ನಿ ಫ್ರೆಂಡ್ಸ್, ಹೇಗಿದೆ ಅಂತ ನೋಡಿಬಿಟ್ಟು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತಂದರೆ ಇದು ನಮ್ಮ ಡ್ಯಾಡಿ ಸ್ಪೆಷಲ್ ಅಡುಗೆ ಅದ, ಅದಕ್ಕೆ ನಮ್ಮ ಡ್ಯಾಡಿ ಎಲ್ಲ ಥರ ಅಡುಗೆನೂ ಮಾಡ್ತಾರೆ, ಆ ಥರ ಎಲ್ಲ ಏನು ಸಂಕೋಚ ಅಂತ ಪಡ್ಕೊಳಲ್ಲ. ಅಳಿಯ ಇದ್ದಾರೆ ಮನೆಯಲ್ಲಿ, ಏನಾದರೂ ಅಂದ್ಕೊತಾರೆ, ಆ ಥರ ಎಲ್ಲ ಏನಿಲ್ಲ. ಏನಾದರೂ ನಾನು ಏನಾದರೂ ಮನೇಲಿ ಇಲ್ಲ ಅಂತಂದಾಗೆ, ಮಕ್ಕಳಷ್ಟೇ ಮನೇಲಿದ್ದಾರೆ ಅಂತಂದಾಗೆ ಏನಾದರೂ ಮಾಡಿಕೊಡ್ತಾರೆ. ಮಮ್ಮಿ ಮನೆಗೂ ಅಷ್ಟೇ, ಹೋಗ್ತಾರಲ್ಲ ಹುಡುಗರು ಅವಾಗಲೂ ಅಷ್ಟೇ, ಇವ್ನಿಗೆ ಏನಾದರೂ ಕೇಳಿದ್ರೆ ಮ್ಯಾಗಿ ಅಂತೆ ಅದು ಅದೆಲ್ಲ ಒಂಥರ ಸ್ಪೆಷಲಾಗಿ ಮಾಡಿಕೊಡ್ತಾರೆ ಅವ್ರ ಥರ. ನಾವಾದರೆ ಸ್ಯಾಂಡ್ವಿಚ್ ಅಂತೆ ಅದಂತೆ ಇದಂತೆ ಅಂತ ಆ ಥರದ್ದು ಮಾಡಿಕೊಡ್ತೀವಿ. ನಮ್ಮ ಡ್ಯಾಡಿ ಅದಾದರೆ ಖಾರ ಮಂಡಕ್ಕಿ ಅಂತೆ ಆ ಥರದ್ದು, ಮೆಣಸಿನ್ಕಾಯಿ ಬಜ್ಜಿ ಬೋಂಡ ಇರುತ್ತಲ್ಲ ಆ ಥರದ್ದು, ಅದಕ್ಕನ್ನೇ ವೆರೈಟೀಸ್ ವೆರೈಟೀಸಾಗಿ ಮಾಡಿಕೊಡ್ತಾರೆ. ಮಕ್ಕಳಿಗೆ ಒಂಥರ ಡಿಫ್ರೆಂಟಾಗಿ ಅನಿಸುತ್ತಲ್ವಾ, ಅದು ಅವ್ರಿಗೂ ಇಷ್ಟ ಆಗುತ್ತೆ. ನಮ್ಮ ಥರನೇ ಅಂದರೆ ಈ ಸ್ಯಾಂಡ್ವಿಚ್ಚು ಅದು ಇದು ತಿಂದು ತಿಂದು ಬೋರ್ ಆಗಿರುತ್ತಲ್ಲ, ಇದು ತಿನ್ನೋಕ್ಕೆ ಅವ್ರಿಗೂ ಒಂದು ಖುಷಿಯಾಗುತ್ತೆ. ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಡುಗೆ ಮಾಡಿದ್ರು ಅಂತ ಹೇಳಿದ್ನಲ್ಲ, ಬಿರಿಯಾನಿ ಮತ್ತು ಇದು ಮಾಡಿದ್ದು ಎಲ್ಲ ಬಿರಿಯಾನಿ ಮಾಡಿದ್ದಾರೆ, ಮಾಡೆಲ್ಲ ಆದಮೇಲೆ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದೇ ಗೊತ್ತಾಗಿಲ್ಲ ಆ ಟೇಸ್ಟು ಆ ಇದಕ್ಕೆ ಆ ಸ್ಮೆಲ್ಲಿಗೆ. ಫಸ್ಟ್ ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟಿದ್ದೀವಿ, ಲಾಸ್ಟ್ ಖಾಲಿ ಆಗಿರೋದು ಒಂದು ಸ್ವಲ್ಪ ಇರೋ ವಿಡಿಯೋಸ್ನ ಕ್ಲಿಪ್ಪಿಂಗಾಗಿ ತಗೊಂಡಿದ್ದೀನಿ. ಆ ವಿಡಿಯೋನ ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ. ಏನೂ ಅನ್ಕೋಬೇಡಿ, ಏನಪ್ಪ ಎಲ್ಲ ತಿಂದ್ಬಿಟ್ಟು ಲಾಸ್ಟ್ನೇದು ಈ ವಿಡಿಯೋನ ಶೇರ್ ಮಾಡ್ತಿದ್ದಾರಲ್ಲ ಅಂತ ಮಾಡ್ತಿದ್ದಾರಲ್ಲ ಇವಳು ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಹೇಳಿದ್ನಲ್ಲ ಟೆಂಪ್ಟ್ ಆಗಿಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟಿದ್ದೀನಿ, ತಿಂದ್ಬಿಟ್ಟು ಲಾಸ್ಟ್ ವಿಡಿಯೋ ಮಾತ್ರ ಇಟ್ಕೊಂಡಿದ್ದೀನಿ. ಅದನ್ನು ನೀವು ಅದರ ಶೇರ್ ಮಾಡ್ತೀನಿ, ಹೇಗಿದೆ ಅಂತ ನನಗೆ ತಿಳಿಸಿ. ನೋಡ್ಕೊಂಡು ಬನ್ನಿ. ತಾತನ್ ಸ್ಟೈಲ್ ಅಂತ ಏನು ಏನು ಚಿಂಟು ಇದು ಹಿಂಗೆ ಮಲ್ಕೊಂಡಿದೀಯ ನೀನು? ತಾತನ್ ಸ್ಟೈಲ್ ಮೊಬೈಲ್ ನೋಡೋದು ಸಿಕ್ಕದ. ಮತ್ತೆ ಫೋನ್ ಬಂದಾಗ ಆ್ಯಕ್ಚುಲಿ ಮಾರ್ನಿಂಗಿಂದನೂ ಸ್ವಲ್ಪ ಡ್ಯಾಡಿ ನೆನೆಸ್ಕೊತಾನೆ ಇದ್ದೆ, ಯಾಕೋ ಬಂದಿಲ್ಲಲ್ಲ ಇಷ್ಟೊಂದು ದಿನ ಆಯಿತು ಯಾಕೋ ಬಂದಿಲ್ಲಲ್ಲ ಅಂತ ನೆನೆಸ್ಕೊತಾನೆ ಇದ್ದೆ. ನೋಡಿದ್ರೆ ಅದು ಅನ್ಎಕ್ಸ್ಪೆಕ್ಟೆಡಾಗಿ ಅದು ಯಾವಾಗಾದ್ರೂ ಆದರೆ ಕಾಲ್ ಮಾಡಿ ಬರ್ತಾ ಇರ್ತಿದ್ರು, ಕಾಲು ಮಾಡಲಿಲ್ಲ ಹಂಗೆ ಸುಮ್ಮನೆ ಭಾಳ ದಿನ ಆಗಿತ್ತಲ್ಲ ಅಂತ ಅವರೂ ಅದೇ ಥರನೇ ಹೇಳಿ ಅಂದ್ಕೊಂಡು ಮನೆಗೆ ಬಂದಿದ್ದರು. ಇನ್ನು ಮನೆಗೆ ಬಂದಾಗ ಹೇಳಿದ್ನಲ್ವಾ ನಾನು, ಇನ್ನು ನಾನು ಏನೂ ಮಾಡಿರಲಿಲ್ಲ ಅಪ್ಪ, ಟೈಮ್ ಬೇರೆ ಆಗ್ತಾಯಿತ್ತು, ಆಗಲೇ 1 o'clock ಏನೋ 1:30 ಆಗಿಬಿಟ್ಟಿತ್ತು. ಇನ್ನು ಡ್ಯಾಡಿ ಬಂದು ಬಂದಮೇಲೆ ಅದೇ ಹೇಳಿ ಚಿಕನ್ ತೊಗೊಂಬಂದರೆ ಚಿಕನ್ ಮಾಡಂತಿ ಅಂತ ಎಲ್ಲ ಹೇಳಿಬಿಟ್ಟು ತೊಗೊಂಡು ಬಂದು ಆದಮೇಲೆ ಊಟ ಎಲ್ಲ ಮಾಡೋಷ್ಟರಲ್ಲಿ 3 ಗಂಟೆ 3:30 ಏನೋ ಆಗಿತ್ತು ಅನಿಸುತ್ತೆ, ಅಷ್ಟು ಲೇಟಾಯಿತು. ಆಮೇಲೆ ಇನ್ನೊಂದು ಏನಂದರೆ ನಮ್ಮ ಡ್ಯಾಡಿ ಸ್ವಲ್ಪ ನಿಧಾನಕ್ಕೆ ಮಾಡ್ತಾರೆ, ಕೆಲವು ಸಣ್ಣ ಪುಟ್ಟ ಏನಾದರೂ ಇದ್ವಲ್ಲ ಅಂದರೆ ಬಿಡಿಸ್ಕೊಡೋದು ಆ ಥರ, ಅಂದರೆ
ಏನಂತಾರೆ ಪುದೀನ ಹಸಿಮೆ ಕೊತ್ತಂಬರಿ ಆ ಥರದ್ದು ಬಿಡಿಸ್ಕೊಡೋದೆಲ್ಲ ನಾನು ಬಿಡಿಸ್ಕೊಡ್ತಾ ಇದ್ದೆ. ಡ್ಯಾಡಿನ ಕೆಲವೊಂದೊಂದೆಲ್ಲ ತಾನು ಬಿಡಿಸ್ಬಿಟ್ಟು ಚಿಕನ್ ಗ್ರೇವಿ ಮತ್ತು ಮಟನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿತ್ತು ನಾವು ಅವತ್ತಿನ ದಿನ. ಅದನ್ನು ನೋಡ್ಬೋದು ನೀವು ನಂದು ವೀಡಿಯೋಸ್ನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ಹಸಿಮೆಣಸಿನ ನಾನು ಏನೇನು ಹಾಕಿ ಬಿರಿಯಾನಿ ಎಲ್ಲ ಮಾಡ್ತೀನಿ ಅಂತ. ಡ್ಯಾಡಿ ಇದು ಸಿಂಪಲ್ಲಾಗಿ ಮಾಡಿದ್ದಾರೆ, ನಾನು ಬೇರೆ ಥರ ಮಾಡ್ತೀನಿ. ಡ್ಯಾಡಿ ಅವ್ರ ಮನೇಲಿ ಅವ್ರು ಬೇರೆ ಥರ ಮಾಡ್ತಾರೆ, ನಮ್ಮ ಮನೇಲಿ ನಾವು ಬೇರೆ ಥರ ಮಾಡ್ತೀನಿ. ನಾನಂದರೆ ಎಲ್ಲ ಥರನೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿರ್ತೀನಿ. ಅಂದರೆ ದಮ್ ಬಿರಿಯಾನಿ ಮಾಡ್ತೀನಿ, ಆಮೇಲೆ ಜೀರಾ ರೈಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಚಿಕ್ಕದು ರೈಸ್ ಬರುತ್ತಲ್ವ ಜೀರಾ ರೈಸ್ ಅಂತ, ಅದರಲ್ಲಿನೂ ಬಿರಿಯಾನಿ ಮಾಡ್ತೀನಿ. ಅಂದರೆ ದೊನ್ನೆ ಬಿರಿಯಾನಿ ಅಂತಾರಲ್ಲ ಆ ಥರ ದೊನ್ನೆ ಬಿರಿಯಾನಿ ಅಂತೂ ಸಖತ್ತಾಗಿರುತ್ತೆ ನಾನು ಮಾಡೋದು. ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ ನಾನು ಇನ್ನೂ, ಅದು ಹೇಗೆ ಮಾಡೋದು ಅಂತೇಳ್ಬಿಟ್ಟು ಆ ವಿಡಿಯೋನೂ ನಿಮಗೆ ಮುಂದಿನ ದಿನದಲ್ಲಿ ನಾನು ರೆಡಿ ಮಾಡ್ತೀನಲ್ವ ಬಿರಿಯಾನಿ ಮಾಡ್ತೀನಲ್ವ ಆ ಟೈಮ್ ಆ ವಿಡಿಯೋನ ನಾನು ನಿಮ್ಗೆ ಅವಾಗ ಶೇರ್ ಮಾಡ್ತೀನಿ. ಆಮೇಲೆ ದಮ್ ಕಟ್ಬಿಟ್ಟು ಬಿರಿಯಾನಿ ಮಾಡ್ತೀನಿ, ಅಂಬೂರ್ ದಮ್ ಬಿರಿಯಾನಿ ಮಾಡ್ತೀನಿ. ಆ ಥರನೇ ಸ್ವಲ್ಪ ನಮ್ಮನೆಯಲ್ಲಿ ನಾನು ಒಂದು 4-5 ಥರ ಬಿರಿಯಾನಿ ಮಾಡ್ತೀನಿ. ಡ್ಯಾಡಿಯವ್ರಂತಂದರೆ ಅವ್ರಿಗೆ ಗೊತ್ತಲ್ವ ಪಾಪ ಅಷ್ಟು ಮಾಡೋದೇ ಹೆಚ್ಚು, ಅವ್ರಿಗೆ ಹೆಂಗೆ ಟೇಸ್ಟು ಅವರಿಗೆ ನಮ್ಮ ಥರ ಅವ್ರ ಥರಗೂ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಬಟ್ ನಮ್ಮ ಥರನೇ ಒಂದೇ ಥರನೇ ತಿಂದು ಬೋರ್ ಆಗಿರುತ್ತಲ್ವ, ಹಾಗಾಗಿಬಿಟ್ಟು ಡ್ಯಾಡಿ ಹತ್ರ ಇದನ್ನ ಹೇಳಿ ಮಾಡಿಸ್ಕೊತಾ ಇದ್ದೀನಿ. ಮಮ್ಮಿ ಮಾತ್ರ ಫೋನ್ ಮಾಡ್ತಾನೇ ಇದ್ದರು, ಎಲ್ಲಿದ್ದೀರಾ, ಯಾವಾಗ ಬರ್ತೀರಾ, ಎಷ್ಟೊತ್ತಿಗೆ ಬರ್ತೀರಾ, ಊಟ ಮಾಡಬೇಕು, ಟೈಮ್ ಆಯಿತು ಅಂತ. ಆಮೇಲೆ ನೋಡೋವರೆಗೂ ನೋಡಿ ಡ್ಯಾಡಿ ಹೇಳಿದರು, ಇಲ್ಲ ನಾನು ಇಲ್ಲೇ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದರು. ಓಕೆ ಅಂತೇಳ್ಬಿಟ್ಟು ಮಮ್ಮಿನೂ ಸುಮ್ಮನೆ ಆದರು. ಮಮ್ಮಿ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಡ್ಯಾಡಿ ಇಲ್ಲಿ ಬಂದಿರೋದು ಗೊತ್ತಿರಲಿಲ್ಲ, ಹಂಗಾಗ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಬರ್ತೀನಿ ಅದರಲ್ಲ. ಹಂಗೆ ನಾನು ಹೇಳಿದೆ ಇನ್ನೊಂದು ಸ್ವಲ್ಪ ಪಾರ್ಸಲ್ ತೊಗೊಂಡೋಗ್ಬಿಡು ಅಂತೇಳಿ ಸ್ವಲ್ಪ ಪಾರ್ಸಲನ್ನು ಕೊಟ್ಟು ಕಳಿಸಿದೆ. ನೀವು ಅನ್ಕೊತಾ ಇರ್ಬೋದು ಡ್ಯಾಡಿಗೆ ಚಿಕನ್ ತೊಗೊಂಬರ್ತೀಯಾ, ತೊಗೊಂಡು ಹೋಗ್ತೀಯಾ ಆ ಥರ ಎಲ್ಲ ಕೇಳ್ತಾರೆ. ಅಂದರೆ ಸಿಂಗ್ಯುಲರ್ ಅಂದರೆ ಒಂದು ಪದ ಯೂಸ್ ಮಾಡ್ತಿರಲ್ಲ ಅಂತ ನೀವು ಅನ್ಕೋಬೋದು. ಆ್ಯಕ್ಚುಲಿ ನಮ್ಮ ಮನೇಲಿ ಅದು ಹಂಗೆ ರೂಢಿಯಾಗಿಬಿಟ್ಟಿದೆ ಫಸ್ಟಿಂದನೂ ಅಷ್ಟೇ. ನಮ್ಮ ಡ್ಯಾಡಿಗೆ ಇವಾಗ ನನ್ನ ಮಗಳು ಅವ್ರ ಪಪ್ಪಗೆ ಇದು ತೊಗೊಂಡು ಬರ್ತೀರಾ ಪಪ್ಪ ಅಂತ ಕೇಳ್ತಾಳೆ. ಬಟ್ ನಾವು ಹೆಂಗೆ ಮಾತಾಡ್ತೀವಿ ಅಂದರೆ ಒಂಥರ ಸ್ವಲ್ಪ ಒರಟ್ ಅನಿಸುತ್ತೆ ನಮ್ಮ ಭಾಷೆ, ಸ್ವಲ್ಪ ಚೇಂಜ್ ಅನಿಸುತ್ತೆ. ಅಂದರೆ ತೊಗೊಂಬರ್ತೀಯಾ ಅಂತ ಕೇಳ್ತೀವಿ, ಈಗ ಯಾರಿಗಾದರೂ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರಲ್ಲ ಹಾಗೆ ನಾವು ಚೆನ್ನಾಗಿದೆಯಾ ಅಂತ ಕೇಳ್ತೀವಿ. ನಮ್ಮ ಕಡೆ ಅಂದರೆ ನಮ್ಮ ಎಲ್ಲರೂ ಅಂತ ಇರ್ತಾರೆ, ಇದೇನಿದು ರೆಸ್ಪೆಕ್ಟ್ ಕೊಟ್ಟಂಗೂ ಆಗುತ್ತೆ ಕೊಟ್ಟಂಗೆ ಇಲ್ಲಿಲ್ಲಂಗೂ ಆಗುತ್ತೆ ಇದೇ ಅದು ಇದು ಅನ್ನೋ ಥರ ಅಂತಿರ್ತಾರೆ. ಬಟ್ ಅದೇನೋ ಗೊತ್ತಿಲ್ಲ ನಮ್ಮ ಡ್ಯಾಡಿಯವ್ರ ಸೈಡೆಲ್ಲ ಇದೇ ಥರನೇ ಮಾತಾಡ್ತಾರೆ ಡ್ಯಾಡಿಯವರು. ಮತ್ತು ಯಾರಾದರೂ ಊರಿಂದ ಬಂದ್ರೂ ಅಷ್ಟೇ, ಈಗ ನಮ್ಮ ಮಾಮನ ಯಾರಾದರೂ ಊರಿಂದ ಬಂದರು ಅಂದ್ರೂ ನಾವು ಮಾಮ ಚೆನ್ನಾಗಿದೆಯಾ ಅಂತ ಹೇಳ್ತೀವಿ. ಅದೊಂದು ಟ್ರೇಡ್ ಮಾರ್ಕ್ ಆಗಿಬಿಟ್ಟಿದೆ ಹೇಳಬೇಕಂತಂದರೆ, ಚೆನ್ನಾಗಿದೆಯಾ ಅಂತಲೇ ಅದು ಇದು ಆಗಿದೆ, ಚೆನ್ನಾಗಿದ್ದೀರಾ ಅಂತ ಕೇಳಲ್ಲ. ನಮ್ಮ ದೊಡ್ಡಮ್ಮವರು ಯಾರಾದರೂ ನಮ್ಮ ಆಂಟಿಯವ್ರು ಊರಿಂದ ಬಂದ್ರೂ ಅವ್ರಿಗೂ ಅಷ್ಟೇ, ಚೆನ್ನಾಗಿದೆಯಾ ದೊಡ್ಡಮ್ಮ, ಚೆನ್ನಾಗಿದ್ದೀರಾ ಆಂಟಿ ಆ ಥರ ಯೂಸ್ ಮಾಡಬೇಕಲ್ವಾ, ಚೆನ್ನಾಗಿದೆಯಾ ದೊಡ್ಡಮ್ಮ, ಚೆನ್ನಾಗಿದೆಯಾ ಆಂಟಿ, ಅದೇ ಥರನೇ ಅದು ಬರುತ್ತೆ ಯಾಕೆ ಅಂತ ಗೊತ್ತಿಲ್ಲ. ಬಟ್ ಆದ್ರೂ ಪ್ರೀತಿ ಅಂತ ಇದ್ದೇ ಇರುತ್ತೆ ಎಲ್ಲರ ಮೇಲೇನು, ಅದೇನೋ ಭಾಷೆ ಹಂಗಿರ್ಬೋದು. ಬಟ್ ನಾವು ಹುಟ್ಟಿ ಬೆಳೆದಿರೋದು ಎಲ್ಲ ಇದು ದಾವಣಗೆರೆ ಸೈಡ್ ಆಗಿರೋದ್ರಿಂದ ಕೆಲವೊಂದೊಂದು ಮಾತು ಸ್ವಲ್ಪ ಹೊರಟಾಗಿರುತ್ತೆ. ಬಟ್ ಪ್ರೀತಿ ಮಾತ್ರ ಮನಸ್ಸಲ್ಲಿ ತುಂಬ ಇದೆ. ನಮ್ಮ ಡ್ಯಾಡಿಗೆ ಅದನ್ನು ನನ್ನ ಮಕ್ಕಳೂ ಕೇಳ್ತಾ ಇರ್ತಾರೆ, ಏನು ಹಿಂಗೆ ಹೇಳ್ತಿರಲ್ಲ ಅಂಥೇಳಿ. ಅದೇನೋ ಗೊತ್ತಿಲ್ಲ ಹೇಳಿದ್ನಲ್ಲ ಹಾಗೆ. ನಾನು ಹೇಳ್ತಾ ಇದ್ದೆ ನಮ್ಮ ಡ್ಯಾಡಿಗೆ, ಇದು ಚಿಕನ್ ಇದೆ ಅಲ್ಲ ಹಸಿ ಮೆಷಿನ್ ಕೈ ಹಾಕಿ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೆ. ನಮ್ಮ ಡ್ಯಾಡಿ ಆಯಿತು ಅಂಥೇಳಿ ಅದಕ್ಕೆ ಸ್ವಲ್ಪ ಪುದೀನ ಕೊತ್ತಂಬರಿ ಹಸಿ ಮೆಷಿನ್ ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಅಷ್ಟೇ ಹಾಕಿಬಿಟ್ಟು ಹಸಿ ಮೆಷಿನ್ ಕಾಯ್ದು ಮಾಡ್ತಿರ್ತಾರೆ. ಬಸ್ ಸ್ಪೈಸಿಯಾಗಿ ತುಂಬ ಟೇಸ್ಟಿ ಅಂದರೆ ಟೇಸ್ಟಿ ಆಗಿತ್ತು ನಿಜವಾಗ್ಲೂ. ಈಗ ನಾನು ವಿಡಿಯೋ ಅದನ್ನು ಇಷ್ಟು ದಿನ ಆದಮೇಲೆ ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಲ್ಲ, ಈಗಲೂ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿತ್ತು ಹೇಳಬೇಕು ಅಂತಂದರೆ. ನಾವು ನೋಡ್ಬೋದು ಇದು ಲಾಸ್ಟ್ ನಾನು ನಿಮಗೆ ಹೇಳಿದ್ನಲ್ವಾ, ಫಸ್ಟಿಗೆ ಅದು ನೋಡಿಬಿಟ್ಟು ಟೆಂಪ್ಟ್ ಆಗಿಬಿಟ್ಟು ಫಸ್ಟಿಗೆ ತಿಂದ್ಬಿಟ್ಟಿದ್ದೀವಿ. ಆಮೇಲೆ ನಿಮ್ಮ ಹತ್ರ ಅದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾ ಇದ್ದೀನಿ, ಏನೂ ಅನ್ಕೋಬೇಡಿ. ನಮ್ಮ ಲಕ್ಕಿ ಅಂತೂ ಅಡುಗೆ ಮನೆ ಬಿಟ್ಟು ಹೋಗೇ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಎಷ್ಟಾಗಿದೆ ನೋಡಿ, ಆವಾಗಲೇ 4 ಗಂಟೆ ಆಗಿದೆ, ಊಟ ಇವಾಗ ಆಗಿದೆ ಹೇಳ್ಬೇಕಂದ್ರೆ.
ಇವಾಗ ಊಟ ಮಾಡಿಬಿಟ್ಟು ಇನ್ನು ಡ್ಯಾಡಿ ಬಂದಿದ್ರು. ಡ್ಯಾಡಿ ಸ್ವಲ್ಪ ಬಿರಿಯಾನಿ ಮಾಡಿಕೊಟ್ರು. ಬಂದು ಬಿರಿಯಾನಿ ಮಾಡಿಕೊಟ್ಟಿರೋದ್ರಿಂದ ಒಂಥರ ಡಿಫ್ರೆಂಟ್, ನಾನು ಯಾವಾಗಲೂ ಮಾಡೋ ಥರನೇ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ಡ್ಯಾಡಿ ಬಂದಿದ್ರಲ್ಲ ಡ್ಯಾಡಿಗೆ ಬಿರಿಯಾನಿ ಅಂತ ಅಂತಿದ್ದಂಗೆ ಮಾಡಿಕೊಡ್ತೀನಿ ಅಂತಂದರು. ಡ್ಯಾಡಿ ಮಾಡಿಕೊಟ್ರು ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಒಂದು ಸ್ವಲ್ಪ ಮಾಡಿಕೊಟ್ರು. ನಮ್ಮ ಕೈದೆ ತಿಂದು ತಿಂದು ಒಂಥರ ಡೈಲಿ ಯಾವಾಗಲೂ ತಿಂತಾನೇ ಇರ್ತೀವಲ್ಲ, ಒಂದು ಸ್ವಲ್ಪ ಚೇಂಜಸ್ ಬೇಕು ಅಂತ ಅನಿಸ್ತಾ ಇರುತ್ತಲ್ವ, ಹಂಗಾಗ್ಬಿಟ್ಟು ಕೇಳಿದ್ದಕ್ಕೆ ಮಾಡಿಕೊಟ್ರು. ಚೆನ್ನಾಗಿ ತಿಂದೆ ನಾನಂತೂ. ನಾನು ನಮ್ಮ ತಮ್ಮನೂ ವರ್ಕ್ ಇದೆ ಅಂತೇಳಿ ಅವನು ಬರೋಕ್ಕಾಗಲಿಲ್ಲ, ಹಂಗಾಗಿ ಅವನಿಗೂ ಒಂದು ಸ್ವಲ್ಪ ಪಾರ್ಸೆಲ್ ಕೊಟ್ಟು ಕಳಿಸಿದೆ. ನಮ್ಮ ಲಕ್ಕಿ ಅಂತೂ ಇವತ್ತು ನಾನ್ ವೆಜ್ ಮಾಡ್ತಿರೋದ್ರಿಂದ ಅಡುಗೆ ಮನೆ ಬಿಟ್ಬಿಟ್ಟು ಹೊರಗಡೆ ಹೋಗೇ ಇಲ್ಲ. ಇದು ಬೇರೆ ಇವತ್ತು ಬೇರೆ ರಜಾ ಇರೋದ್ರಿಂದ ಮಕ್ಕಳುನೂ ಮನೇಲಿದ್ರಲ್ಲ, ಹಂಗಾಗ್ಬಿಟ್ಟು ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟು, ಟಿಫನು ಲೇಟು, ಊಟ ಲೇಟು, ಎಲ್ಲ ಲೇಟು. ಇವಾಗ ನಾಲ್ಕು ಹತ್ತಾಗಿದೆ, ಅವಾಗಲೇ ಆಗಿದೆ 4:10. ಇನ್ನು ಅವಳಿಗೆ ನನ್ನ ಮಗಳಿಗೂ ಅಷ್ಟೇ, ಇವತ್ತು 4:30 ಎಷ್ಟು 7:30 ಟ್ಯೂಷನ್ ಇದೆ, 9th standard ಅಲ್ವಾ. ಹಂಗಾಗ್ಬಿಟ್ಟು ಅವಳಿಗೂ ಟ್ಯೂಷನಿಗೆ ಕರ್ಕೊಂಡೋಗಿ ಈಗ ಬಿಟ್ಟು ಬರಬೇಕು. ರೆಡಿ ಆಗಿದ್ದಾಳೆ. ಇನ್ನು ನಾನು ಹೋಗಲ್ಲ, ಇನ್ನು ಮನೆಯವ್ರು ಹೋಗ್ತಾರೇನೋ ಕೇಳ್ತೀನಿ. ಅವ್ರಿಗೆ ಹೋದರೆ ಸರಿ, ಇಲ್ಲ ಅಂತಂದರೆ ಇನ್ನು ನಾನೇ ಕರ್ಕೊಂಡು ಹೋಗಿ ಬರ್ತೀನಿ. ಅವ್ರಿಗೇನಾದರೂ ಮೀಟಿಂಗ್ ಹಂಗೆ ಏನಾದರೂ ಇದ್ದರೆ ಇನ್ನು ನಾನೇ ಹೋಗಬೇಕಲ್ಲ, ಆ್ಯಸ್ ಯೂಶ್ವಲ್. ಅದಕ್ಕೆ ನಾನೇ ಹೋಗ್ತೀನಿ, ಬೇಗನೆ ಮುಗಿಸ್ಕೋತಾ ಇದ್ವಿ. ಲೇಟಾಗಿದ್ರೂ ನಾನೇನೇನೋ ಪಟಪಟ ಅಂತ ಮುಗಿಸ್ಕೊಂಬಿಡ್ತೀನಿ, ಎಲ್ಲ ಕೆಲಸ ಎಲ್ಲ ಆ ಥರ ಎಲ್ಲ ಏನು ಲೇಟ್ ಅನ್ನೋ ಥರ ಏನಿಲ್ಲ. ಬಟ್ಟು ಮಕ್ಕಳಿಗೆಲ್ಲ ಇವತ್ತು ಸ್ವಲ್ಪ ಮನೆಯೆಲ್ಲ, ಮನೆ ಅಂತಂದರೆ ಅವ್ರ ಬೆಡ್ರೂಮಿಂದು ಬುಕ್ಸ್ ಎಲ್ಲ ಕ್ಲೀನ್ ಮಾಡಿಸಿದೆ. ವೇಸ್ಟು ಒಂದು ನನ್ನ ಮಗನಂತೂ 3rd standardದು 2nd standard ಬುಕ್ಸ್ ಎಲ್ಲ ಹಂಗೆ ಇಟ್ಕೊಂಡಿರೋದ್ರಿಂದ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಫುಲ್ಲು ವಾರ್ಡ್ರೋಪ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಅವ್ರದ್ದು ಬುಕ್ಸ್ ಇಟ್ಕೊಂಡಿರೋದು. ಒಂದು ಬುಕ್ ಬೇಕು ಅಂತಂದ್ರೆ ಎಲ್ಲ ಬುಕ್ಕೂ ತೆಗಿತಾರೆ. 5th standard ಬಂದಿದ್ದಾನೆ, 3rd standardು 2nd standard ಬುಕ್ಸ್ ಎಲ್ಲ ಇಟ್ಕೊಂಡಿದ್ದಾನೆ. ಎಲ್ಲ ಸಪ್ರೇಟಾಗಿ ಅದಕ್ಕೆ ಎಲ್ಲ ಸಪ್ರೇಟಾಗಿ ತೆಗ್ಸಿ ಇಟ್ಬಿಟ್ಟಿದ್ದೀನಿ. ಈಗ ಯಾವ್ದು ಬೇಕು ಇವಾಗಿಗೆ ಯಾವ್ದು ಬೇಕು ಅಂತ ಅಷ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನನ್ನ ಮಗಳನ್ನ ಅಷ್ಟೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದಾಳೆ, ಬುಕ್ಸ್ನ ಜೋಡಿಸ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿರ್ತೀವಿ. ಇನ್ನೊಂದು ನಾವೊಂದು ವಾರ ಬಿಟ್ಟು ನೋಡೋಷ್ಟರಲ್ಲಿ ಮತ್ತೆ ಆ್ಯಸ್ ಯೂಶ್ವಲ್ ಹಂಗೆ ಮಾಡ್ಕೊಂಡಿರ್ತಾರೆ. ಹೇಳಬೇಕು ಅಂತಂದರೆ ತೋರಿಸ್ತೀನಿ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳಂತ. ಇದಿಷ್ಟು ನನ್ನ ಮಗಳಂದು ಬುಕ್ಸ್ಗಳು, ಎಲ್ಲ ಅವಳು ಜೋಡಿಸ್ಕೊಂಡಿದ್ದಾಳೆ. ಇಲ್ಲಿ ಇಲ್ಲಿ ಇದು ನನ್ನ ಮಗಂದು, ನನ್ನ ಮಗಂದು ಒಂದು ಇಷ್ಟೇ ನನ್ನ ಮಗನ ಬುಕ್ಸು. ಬಟ್ ಇದು ಇದು ಎಷ್ಟಿತ್ತು ಅಂತಂದರೆ ಇದು ಫುಲ್ಲು ವಾರ್ಡ್ರೋಬ್ ಫುಲ್ಲು ಕ್ಲೋಸ್ ಆಗಿಬಿಟ್ಟಿತ್ತು. ಹೇಳಬೇಕು ಅಂತಂದ್ರೆ ಕಾಣಿಸ್ತಾನೆ ಇರಲಿಲ್ಲ. ಯಾವ ಬುಕ್ಸ್ ಇಟ್ಕೊಂಡಿದ್ದಾರೆ, ಯಾವ್ಯಾವ ಇಟ್ಕೊತಿದ್ದಾರೆ, ಕ್ಲಾಸ್ ವರ್ಕ್ ಅದು, ಹೋಮ್ವರ್ಕ್ ಅದು, ಯಾವುದು ಸಿಗ್ತಾನೆ ಇರಲಿಲ್ಲ. ಒಂದು ಬುಕ್ ಬೇಕಂತಂದು ಎಲ್ಲ ಬುಕ್ಕುನು ಕಿತ್ತು ಕಿತ್ತು ಆಗ್ತಾ ಇದೆ. ಹಂಗಾಗ್ಬಿಟ್ಟು ಇವತ್ತೆಲ್ಲ ಕುಂಡಿಸಿ ಹೆಂಗಿದ್ರೆ ಇವತ್ತು ರಜಾ ಐತಲ್ಲ ಬಂದರೆ ಮಾಡಿಸ್ತೀನಿ ಅಂತೇಳಿ ಅವ್ರವ್ರ ಬುಕ್ಸ್ ಅವ್ರವರೇ ಜೋಡಿಸ್ಕೊಂಡ್ರೆ ತುಂಬ ಈಸಿ. ಯಾಕೆಂದರೆ ಅವರಿಗೆ ಗೊತ್ತಿರುತ್ತಲ್ವ ತಮ್ಮ ಬುಕ್ಸ್ ಎಲ್ಲಿ ಇಟ್ಕೊಂಡಿರ್ತಾರೆ ಅಂತ. ಯಾವುದಾದ್ರೂ ಬುಕ್ ಬೇಕಂದರೆ ತಕ್ಕಂತ ಹೋಗ್ತಾರೆ ತಕ್ಕೊತಾರೆ. ಈ ನಾವೇ ಏನಾದರೂ ಜೋಡಿಸಿಟ್ಬಿಟ್ರೆ ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಕರೀತಾರೆ, ಮಮ್ಮಿ ಬಾ ಮಮ್ಮಿ ಬಾ 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 ಅಂತ ಕರೀತಾರೆ. ಬರಲಿಲ್ಲ ಅಂತಂದಾಗ ಇಲ್ಲ ನೋಡಿಕೊಂಡು ನೀವೇ ಇಟ್ಕೊಳ್ರಿ ಅಂತ ಹೇಳಿಬಿಟ್ರೆ ಏನು ಮಾಡ್ತಾರೆ ಅಂತಂದರೆ ಬಂದುಬಿಟ್ಟು ಎಲ್ಲವನ್ನೂ ಕಿತ್ತು ಹಾಕಿ ಬುಕ್ ತೊಗೊಂಡು ಹೋಗ್ತಾರೆ. ಮತ್ತೆ ನಾನು ಅದನ್ನೆಲ್ಲ ಜೋಡಿಸ್ಬೇಕು. ಅದು ಯಾವಾಗಲೂ ಪದೇ ಪದೇ ಹಿಂಗೆ ಆಗ್ತಾ ಇತ್ತು. ಅದ್ರ ಸಲುವಾಗಿ ಈ ಸಲ ಅವ್ರ ಹತ್ರನೇ ನಾನೇ ಕೂತ್ಕೊಂಡು ಅವ್ರ ಹತ್ರನೇ ಜೋಡಿಸಿದೆ. ಎಲ್ಲ ಜೋಡಿಸ್ಕೊಂಡಿದ್ದಾರೆ ಬುಕ್ಕು. ಇನ್ನು ಎಷ್ಟು ದಿನವರೆಗೂ ಇದೇ ಥರನೇ ಇರುತ್ತೆ ಅಂತ ಕಾದು ನೋಡಬೇಕು. ನಾನಂತೂ ಕಾಯ್ತೀನಿ, ನನ್ನ ಮಗಳು ನೋಡಿದ್ರೆ ನಗ್ತಾಳೆ. ಏನಾದರೂ ಹೇಳಿದ್ರೆ ನೋಡೋಣಂತ ಎಷ್ಟು ದಿನ ಇಟ್ಕೊತಾರೆ ಅಂತ. ಆಮೇಲೆ ಪೇಪರ್ಸೂ ಅಷ್ಟು, ಎಷ್ಟು ಪೇಪರ್ಸು ಗೊತ್ತಾ, ಎಲ್ಲ ಇಲ್ಲಿ ನೋಡಿ ತುಂಬಿಸಿ ಎಲ್ಲ ತುಂಬಿಸಿ ಇಟ್ಬಿಟ್ಟಿದ್ದೀನಿ. ಎಲ್ಲ ಡೆಸ್ಕ್ ಎಲ್ಲ ಕೆಳಗಡೆ ಹೋಗ್ತಾ ಬಿಸಕ್ಕೆ ಹೋಗ್ಬೇಕು ಅಂತೇಳಿ ಪೇಪರ್ಸೂ ಅಷ್ಟು, ಎಷ್ಟೊಂದು ವೇಸ್ಟ್ ಪೇಪರ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಅಷ್ಟೇ ಎಲ್ಲ ಬಿಸಾಕ್ಸ್ಬಿಟ್ಟು ಸ್ವಲ್ಪ ಬುಕ್ಸ್ ಎಲ್ಲ ಕ್ಲೀನ್ ಆಗಿಬಿಟ್ರೆ ಒಂಥರ ಮನೆಯೇ ಒಂಥರ ಅರ್ಧ ಕ್ಲೀನ್ ಆದಂಗೆ. ಅಂದರೆ ಸ್ವಲ್ಪ ಸ್ವಲ್ಪ ನಮ್ಗೆ ಎಷ್ಟು ಟೈಮ್ ಆಗುತ್ತೆ ಅವಾಗವಾಗ ಒಂದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ರೆ ನಮಗೆ ಫ್ರೀ ಆಗಿರುತ್ತೆ, ಈಸಿ ಇರುತ್ತೆ. ಬಟ್ ಒಂದು ತಪ್ಪಿದ್ರೆ ಒಂದು ಕೆಲಸ ಇದ್ದೇ ಇರುತ್ತೆ ಬಿಡಿ, ಅದು ಇಲ್ಲ ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ಬಟ್ಟೆ ಆದರೂ ಜೋಡಿಸ್ಕೋಬೇಕು, ಜೋಡಿಸೋದಿರುತ್ತೆ. ಇಲ್ಲಾಂದರೆ ಮಕ್ಳು ಬುಕ್ಸ್ ಆದರೂ ಜೋಡಿಸ್ಕೊಳೋದಿರುತ್ತೆ. ಏನಾದರೂ ಒಂದು ಅಡುಗೆ ಮನೆಯದು, ಅಡುಗೆ ಮನೆ ಪಾತ್ರೆಗಳು ಅದು ಇದು ಅಂತೇಳಿ ಎಷ್ಟೊಂದು ಕೆಲಸ ಇರುತ್ತೆ, ಎಲ್ಲ ಜೋಡಿಸ್ಕೋಬೇಕು. ಆಯಿತು, ಇವತ್ತು ಫ್ರೈಡೇ ಇರೋದ್ರಿಂದ ನನ್ನ ಮಗಳು ತೋರಿಸ್ತೀನಿ ಡ್ರೆಸ್. ಫ್ರೈಡೇ ಅನ್ನೋದನ್ನು ಹಾಕ್ಕೊಂಡಿದ್ದಾಳೆ, ಫ್ರೈಡೇ ಹಾಕ್ಕೊಂಡಿದ್ದಾಳೆ. ಇದು ಸಟರ್ಡೇ ಹಾಕೋ ಅಂತಂದರೆ ಫ್ರೈಡೇನೇ ಹಾಕ್ಕೊತಾಳೆ. ಯಾವಾಗ್ಲೂ ಅಷ್ಟೇ, ಯಾವಾಗ ಫ್ರೈಡೇ ಬರುತ್ತೆ ಅವಾಗ ನೋಡ್ತಾಳೆ, ಫ್ರೈಡೇ ದಿನ ಬಂದಿದ್ದ ದಿನ ನೋಡ್ಕೊಂಡು ಹಾಕ್ಕೊತಾಳೆ. ಫ್ರೆಂಡ್ಸ್ ಇವಾಗ ಮತ್ತೆ ಟ್ಯೂಷನ್ಗೆ ಬಿಟ್ಟು ಬರಬೇಕು ಹೋಗಿ ನೋಡೋದು. ಅವ್ರ ಪಪ್ಪ ಹೋದರೆ ಅವ್ರು ಓಕೆ ಪಪ್ಪ, ಇಲ್ಲ ಅಂತಂದರೆ ನಾನು ಹೋಗಿ ಬಿಟ್ಟು ಬರ್ತೀನಿ.
ನೆಕ್ಸ್ಟು ನನ್ನ ವೀಡಿಯೋಸ್ನ ನಿಮಗೆ ನೋಡ್ತಾ ಇರ್ರಿ, ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ವಾ, ನಾನು ಹೇಳೋದೇ ಬೇಡ. ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ಲಕ್ಕಿ ಇದೆಲ್ಲ ಎಲ್ಲ ಸುಸ್ತಾಗ್ಬಿಟ್ಟಿದ್ದಲ್ಲ, ಎಲ್ಲ ಕಸ ಎಲ್ಲ ಹಾಕಿ ಕಸ ಎಲ್ಲ ಚೆಲ್ಲಿ ಕಸ ಎಲ್ಲ ಮನೆಯೆಲ್ಲ ಕಸ ಮಾಡಿ ಮನೆಯೆಲ್ಲ ಕಸ ಮಾಡಿ ಆ ಕೈಯಿಂದನೇ ಈ ಪುಟ್ಟು ಕೈಯಿಂದನೇ ತೆಗೆಸಿ ಅದು ಕಾಕ್ಸಿ ಇನ್ನೊಂದ್ಸಲ ತೆಗಿಬೇಕು. ಮತ್ತೆ ಅದೇ ಪನಿಷ್ಮೆಂಟು, ಕೊಡೋದೇ ಕೊಡೋದು 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 ಕೊಡೋದೇ ಕೊಡೋದು ಅಲ್ಲ ಪುಟ್ಟು ಅಲ್ಲ ಪುಟ್ಟು ಅಷ್ಟು ಕ್ಯೂಟ್ ಅಂದರೆ ನೋಡಿ ಎಷ್ಟು ಕ್ಯೂಟ್ ಇದ್ದಾಳೆ. ಬ್ಯೂಟಿಫುಲ್ ಗರ್ಲ್, ಬ್ಯೂಟಿಫುಲ್ ಗರ್ಲ್, ಬ್ಯೂಟಿಫುಲ್ ಗರ್ಲು ನೋಡಿ ಹೆಂಗ್ ಸಿಟ್ಟು ಬರುತ್ತೆ ಮುದ್ಕೊಟ್ರೆ. ನಮ್ಮ ಡ್ಯಾಡಿದು ಅಡುಗೆ ಮಾಡಿದ್ದು ವೀಡಿಯೋಸ್ ನೋಡಿದ್ರಲ್ವಾ, ನಿಮ್ಮ ಮನೇಲೇನೋ ನಿಮ್ಮ ತಂದೆ ಏನೋ ಹಾಗೆ ಮಾಡ್ತಾರಾ ಅಂತೇಳ್ಬಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ನನಗೆ ತಿಳಿಸ್ಕೊಡಿ. ಹಾಗೆ ನಾನು ಮತ್ತೆ ಆ ವಿಡಿಯೋ ನಿಮಗೆ ಶೇರ್ ಮಾಡಿದ್ನಲ್ಲ, ನನಗೂ ಅದು ಖುಷಿ ಆಯಿತು, ಅದು ಮಾಡ್ಬೇಕು ಅನ್ಕೊತಿದ್ದೆ, ಅದಕ್ಕೆ ಆ ವಿಡಿಯೋನ ನಾನು ನಿಮಗೆ ಶೇರ್ ಮಾಡಿದ್ದೆ. ಆಮೇಲೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ಬೋದು ಇದು ರೇಷನ್ ಎಲ್ಲ ತರಬೇಕಾಗಿತ್ತಲ್ವ, ಇನ್ನು ರೇಷನು 1ನೇ ತಾರೀಕು ಹತ್ರ ಬರ್ತಾ ಇದ್ದಂಗೆ ನಾನು ಎಲ್ಲ ತಂದ್ಕೊಂಬಿಡ್ತೀನಿ. ಅದರಲ್ಲಿ ಸ್ವಲ್ಪ ಮದುವೆ ಅದು ಇದು ಆಯಿತು ಅಂತೇಳಿ ನಾನು ಜಾಸ್ತಿ ಅಂತ ತಂದ್ಕೊಂಡಿರಲಿಲ್ಲ. ಮದುವೆ ಎಲ್ಲ ಮುಗೀತಲ್ಲ, ಇನ್ನೇನು ಇನ್ನು ಮನೇಲೇ ಇರ್ತೀವಲ್ವ, ಹಂಗಾಗ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಬೇಕು ಅಂತೇಳಿ ಎಲ್ಲ ರೇಷನ್ ಎಲ್ಲ ತಂದ್ಕೊಂಡಿದ್ದೀವಿ. ಹಂಗೆ ಕೆಲವು ಇನ್ನು ಚಳಿ ಎಲ್ಲ ಮುಗೀತು, ಇನ್ನು ಬೇಸಿಗೆ ಸ್ಟಾರ್ಟ್ ಆಗ್ತಾಯಿದೆ, ಒಂಥರ ಮೈಯೆಲ್ಲ ಒಡ್ದಂಗೆ ಆಗ್ತಿದೆ ಕೈ ಕಾಲೆಲ್ಲ. ಅದ್ರ ಸಲುವಾಗಿ ಮಾಯಿಶ್ಚರೈಸರು ಕೋಂಬೋದಲ್ಲಿ ಏನೋ ಆಫರ್ ಇತ್ತು ಅಂತ ಹೇಳ್ಬಿಟ್ಟು ನೆವಿ ಅದು ಆ ಮಾಯಿಶ್ಚರೈಸರ್ನ ಹಚ್ಕೋತಾ ಇದ್ದೀನಿ, ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಮಾಯಿಶ್ಚರೈಸರ್ ಅಂತೇಳಿ ವ್ಯಾಸ್ಲಿನ್ ಯೂಸ್ ಮಾಡ್ಕೋತಾ ಇದ್ದೆ, ಬಟ್ ಇದು ಇದು ನೆವಿಯ ಇದು ಒಂಥರ ಚಾಕ್ಲೇಟ್ ಸ್ಮೆಲ್ ಇದೆ, ಒಂಥರ ಡಿಫ್ರೆಂಟ್, ಒಂಥರ ಚೆನ್ನಾಗಿ ಅನಿಸುತ್ತೆ ಅದು ಸ್ಮೆಲ್ಲು. ಎಲ್ಲರೂ ಹೇಳ್ತಾಯಿದ್ರು ಚೆನ್ನಾಗಿರುತ್ತೆ ಅದನ್ನು ಯೂಸ್ ಮಾಡಿ ಅಂತ, ಹಂಗಾಗಿ ನೆವಿಯನ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಸಲ. ಆಮೇಲೆ ಇದು ಫೌಂಡೇಶನ್ನು ಫಿಟ್ ಫೌಂಡೇಶನ್ನು ಮದುವೆನಲ್ಲಿ ಕಳೆದೋಗ್ಬಿಟ್ಟಿತ್ತು, ಅದ್ರ ಸಲುವಾಗಿ ಮತ್ತೆ ಬೇಕಾಗಿತ್ತಲ್ಲ ಎಲ್ಗಾದರೂ ಮತ್ತೆ ಫಂಕ್ಷನ್ಸು ಅದು ಇದು ಎಲ್ಗಾದರೂ ಹೋಗ್ಬೇಕಾದ್ರೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ನಾನು ಫಿಟ್ ಫೌಂಡೇಶನ್ನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ, ಅಪ್ಲೈ ಮಾಡಿದ್ರೆ ಒಂಥರ ಡಿಫ್ರೆನ್ಸು ಗೊತ್ತಾಗುತ್ತೆ ಆರಾಮಾಗಿ, ಅಷ್ಟು ಚೆನ್ನಾಗಿ ಅಂದರೆ ಹಚ್ಕೊಂಡ್ರೆ ಫೇಸ್ಗೆ ಅಪ್ಲೈ ಮಾಡಿದ್ರೆ ಒಂಥರ ಬ್ರೈಟ್ನೆಸ್ಸಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನು ನಿಮಗೆ ಹಚ್ಚಿ ತೋರಿಸ್ತೀನಿ, ನೋಡ್ಬೋದು ಎಷ್ಟು ಡಿಫ್ರೆಂಟ್ ಕಾಣಿಸುತ್ತೆ ಅಂತ. ನಂದು ಎರಡು ಕೈಗೂ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಡಿಫ್ರೆಂಟ್ ಅಂತೇಳಿ. ನಿಮ್ಗೆ ಇದರಲ್ಲಿ ಕಾಣಿಸ್ತಾ ಇದೇನೋ ಇಲ್ಲ ಗೊತ್ತಿಲ್ಲ, ಬಟ್ ಡಿಫ್ರೆಂಟ್ ಅಂತೂ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಬಟ್ಟೆಗಳು ಅಷ್ಟೆ, ನನ್ನ ಮಗಳಿಗೆ ಮತ್ತು ನನಗೂ ಅಷ್ಟೆ ಬಟ್ಟೆ, ಮಾಮೂಲಿ ಮದುವೆಗಂತ ಸ್ಯಾರೀಸ್ ಎಲ್ಲ ಚೆನ್ನಾಗಿ ಪರ್ಚೇಸ್ ಮಾಡಿದ್ವಿ, ಬಟ್ಟೆಗಳು ಇವಾಗ ಚುಡಿಮಂತೆ ಮತ್ತು ನೈಟ್ ಪ್ಯಾಂಟು ನೈಟ್ ಡ್ರೆಸ್ಸು ಅದನ್ನೆಲ್ಲವನ್ನೂ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲಿಗಾದರೂ ಶಾಪಿಂಗ್ ಅಂತಂದರೆ ಹೋದರೆ ಗೊತ್ತಲ್ವಾ, ರೇಷನ್ಗಂತ ಹೋಗ್ತೀವಿ, ಅದ್ರ ಜೊತೆಗೆ ಒಂದು 5-6 ಜೊತೆ ಬಟ್ಟೆನೂ ಹಿಡ್ಕೊಂಡು ಬರ್ತೀವಿ, ಅದು ಕಾಮನ್ ಎಲ್ಲರ ಮನೆಯಲ್ಲೂ ಹಾಗೆ ಅಂತ ಅನಿಸುತ್ತೆ, ಗೊತ್ತಿಲ್ಲ ಬಟ್ ನಮ್ಮ ಮನೇಲಿ ಮಾತ್ರ ಹಾಗೆ. ನಾನು ಎಲ್ಲಿಗಾದ್ರೂ ಹೋದರೆ ಜಾಸ್ತಿ ಬಟ್ಟೆಗಳೂ ತೊಗೊಂಡು ಬರ್ತೀನಿ ಸ್ವಲ್ಪ. ಆಮೇಲೆ ಕ್ವಾಲಿಟಿನೂ ಅಷ್ಟೇ, ಮ್ಯಾಕ್ಸ್ ಇದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ.